हेलो फ्रेंड्स, वेलकम बैक टू माय चैनल। सो नानिवत्तु नन्न चैनल अक्की जीरा मुद्दे हेगे माड़ोदु अन्नोदन्नु तोर्सिकोड्तीनि। बन्नि इल्ली नानु ओंदु स्वल्प अक्कीन ओंदु 3-4 गंटेगळ काल अष्टु नेनेसि इट्कोंडिदीनि। सो इवाग इदन्न ओंदु मिक्सि जारिगे हाकि नैस आगि रुब्कोळ्ळबेकु। ಅಕ್ಕಿ ಜೊತೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ಳಿ। ಇದನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು। ಸೊ ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಆಗಿದೆ। ಇವಾಗ ನಾವು ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ। ಇದು ಸ್ವಲ್ಪ ತೆಳುವಾಗಿ ಇದ್ದರೆ ತೊಂದರೆ ಇಲ್ಲ, ಮಿಕ್ಸಿ ಜಾರನ್ನು ಕೂಡ ತೊಳೆದು ನೀರನ್ನು ಹಾಕ್ಕೊಳ್ಳಿ। ಸ್ವಲ್ಪ ಜಾಸ್ತಿ ತೆಳು ಅಂದರೆ ನಾವು ತೆಳುವಿನ ದೋಸೆಯನ್ನು ಮಾಡ್ತೀವಿ ಅಲ್ವಾ, ಸೊ ಆ ರೀತಿಯಾಗಿ ಇರಬೇಕು ಇದರ ಹಿಟ್ಟು। ತುಂಬ ತೆಳು ಇದ್ದರೂ ಏನೂ ಪರವಾಗಿಲ್ಲ। ಸೊ ನಾನು ಮಾಡ್ಕೊಂಡಿರುವಂಥ ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತು ಅಂತ ನಾನು ಇದನ್ನು ಕಾಸ್ಕೊಳ್ಳೋದಕ್ಕೆ ಅಂತ ಮತ್ತೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ। ಸೊ ಇವಾಗ ಈ ಪಾತ್ರೆಗೆ ನನಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ। ಇವಾಗ ನಾನು ತೋರಿಸಿರುವಂತಹ ಹಿಟ್ಟಲ್ಲಿ ಸುಮಾರು ಒಂದು ಸಣ್ಣ ಲೋಟದಲ್ಲಿ 2 ಲೋಟ ಆಗುವಷ್ಟು ಹಿಟ್ಟು ಇದೆ। ಇದರಿಂದ ಸುಮಾರು ಒಂದು 5-6 ಮುದ್ದೆ ಆಗುತ್ತೆ। ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆಯೇ 1 ಚಿಟಿಕೆ ಆಗುವಷ್ಟು ಇಂಗನ್ನು ಸೇರಿಸ್ತಾ ಇದ್ದೀನಿ। ಮತ್ತು ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನಕಾಯಿ, ಗಾಂಧಾರಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ। ನೀವು ಹಸಿ ಮೆಣಸು ಕೂಡ ಹಾಕ್ಬೋದು, ಆದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ। ಸೊ ಇವಾಗ ಇದಿಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈಗ ಇದನ್ನು ಒಲೆಯ ಮೇಲುಗಡೆ ಇಟ್ಟು ಇದು ಚೆನ್ನಾಗಿ ಗಟ್ಟಿ ಆಗಬೇಕು। ನಾವು ಜರಿ ಕಾಸೋದು ಅಂತ ಏನು ಹೇಳ್ತೀವಿ ಅಲ್ವಾ, ಹಾಗೆ ಇದನ್ನು ಚೆನ್ನಾಗಿ ಕಾಸಬೇಕಾಗತ್ತೆ। ಇದು ತುಂಬ ಹೊತ್ತು ಏನು ಬೇಕಾಗಲ್ಲ, ಒಂದು 5-10 ನಿಮಿಷದ ಒಳಗಡೆ ಇದು ಕಾಸಿ ಗಟ್ಟಿ ಆಗಿಬಿಡತ್ತೆ। ಸೊ ಅಷ್ಟು ಕಾಸ್ಕೊಳ್ಳೋಣ। ಎಷ್ಟಪ್ಪ ಅಂದರೆ ನಾವು ಕೈಯಲ್ಲಿ ಮುಟ್ಟಿ ನೋಡಿದಾಗ ಅದು ಕೈಗೆ ಅಂಟ್ಕೊಳ್ಬಾರ್ದು, ಅಷ್ಟು ಚೆನ್ನಾಗಿ ಇದನ್ನು ಜರಿಯನ್ನು ಕಾಸ್ಕೊಳ್ಬೇಕು। ಈ ಥರ ಕೈ ಆಡಿಸ್ತಾನೆ ಇರಬೇಕು, ಯಾಕೆ ಅಂದರೆ ನೀವು ಹಾಗೆ ಬಿಟ್ಟುಬಿಟ್ರೆ ಗಂಟುಗಳಾಗುವಂತಹ ಚಾನ್ಸಸ್ ಇರುತ್ತೆ। ಹಾಗಾಗಿ ಇದನ್ನು ಈ ರೀತಿ ತಿರುಗಿಸ್ತಾ ಇರಬೇಕು। ಖಾರ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ। ಇಂಗನ್ನು ಅಷ್ಟೇ, ನಿಮಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಹಾಕ್ಬೋದು, ಇಲ್ಲ ಅಂದರೆ ಉಪ್ಪನ್ನು ಮಾತ್ರ ಹಾಕ್ಕೊಂಡು ಈ ಥರ ಜರಿಯನ್ನು ಕಾಸ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಅದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ, ಹಾಗೆಯೇ ಇದು ಕೈಗೆ ಹಿಡಿಯೋದಿಲ್ಲ, ಅಷ್ಟರ ಮಟ್ಟಿಗೆ ಇದು ಗಟ್ಟಿ ಆಗಬೇಕು. ಒಂದು 5-10 ನಿಮಿಷಗಳ ಕಾಲ ಆದ ಮಟ್ಟಿಗೆ ಅದನ್ನ ತಿರುಗಿಸ್ತಾ ಇದ್ದರೆ ಅದು ಗಟ್ಟಿಯಾಗತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಕಂಪ್ಲೀಟಾಗಿ ಚೆನ್ನಾಗಿ ಗಟ್ಟಿಯಾಗಿದೆ. ಸೊ ಇವಾಗ ನಾನು ಇದನ್ನು ಕೈಯನ್ನು ಹಿಡಿದು ನೋಡಿದೆ, ಅಂಟಿಲ್ಲ. ಸೊ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಲ್ವಾ ಅಷ್ಟು ದೊಡ್ಡ ಉಂಡೆಯನ್ನು ಮಾಡಿಕೊಡಿ. ನಾನು ಇಲ್ಲಿ ಮೀಡಿಯಂ ಗಾತ್ರದಲ್ಲಿ ಉಂಡೆಯನ್ನು ಮಾಡಿದ್ದೀನಿ. ನನಗೆ ಇಲ್ಲಿ ಟೋಟಲ್ ಆಗಿ 5 ಮುದ್ದೆಗಳು ಆಗಿದೆ. ನಿಮಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಬಹುದು. ನಾನು ಇಲ್ಲಿ ದೊಡ್ಡ ಮೀಡಿಯಂ ಗಾತ್ರದಲ್ಲಿರುವಂತಹ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಯಾವ ಶೇಪ್ ಬೇಕು ಅದನ್ನು ಕೂಡ ಮಾಡಬಹುದು. ಓವೆಲ್ ಶೇಪ್ ಬೇಕಂದರೆ ಅದನ್ನು ಕೂಡ ಮಾಡ್ಬೋದು, ರೌಂಡ್ ಶೇಪ್ ಅಂದರೆ ರೌಂಡ್ ಶೇಪ್ ಮಾಡ್ಕೊಳ್ಬಹುದು. ಸೊ ನೋಡಿ, ನಾನು ಇಷ್ಟು ದೊಡ್ಡ ಉಂಡೆಯನ್ನು ಮಾಡಿದ್ದೀನಿ. ಇವಾಗ ಇಲ್ಲಿ ಕುಕ್ಕರನ್ನು ಪ್ರೀ ಹೀಟ್ಗೆ ಇಟ್ಟಿದ್ದೆ. ಇದನ್ನು ಮುದ್ದೆಯನ್ನು ಮಾಡಿದ್ದೆ ಅಲ್ವಾ, ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಉಗಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. 3 ವಿಜಿಲನ್ನು ಹೊಡೆಸಿದ್ದೀನಿ. 3 ವಿಜಿಲ್ ಹಾಕಿದ್ರೆ ಸಾಕಾಗಿರುತ್ತೆ. ಮೊದಲೇ ನಾವು ಜರಿ ಕಾಸಿರೋದ್ರಿಂದ ಅರ್ಧ ಬೆಂದ್ಬಿಟ್ಟಿರುತ್ತೆ. ಸೊ 3 ವಿಜಿಲನ್ನು ಹಾಕಿ. ಸೊ ನೋಡಿ, ಇವಾಗ ಮುದ್ದೆ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಬಿಸಿ ಬಿಸಿ ಇದ್ದಾಗ ಎಣ್ಣೆ ಜೊತೆ ಹಾಗೆಯೇ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು.